ಸರ್ ನಾವು ಜಿಪಿಎಸ್ಟಿ ಆರ್ ಅಭ್ಯರ್ಥಿ ಸರ್ 1:2 ವೆರಿಫಿಕೇಶನ್ ಅಲ್ಲಿ ನಮ್ಮ ನೇಮ್ ಬಂದಿದೆ ವೆರಿಫಿಕೇಶನ್ ಎಲ್ಲ ಆಗಿದೆ ಎಲ್ಲ ಆಗೋಗಿದೆ ಆಗೋದ ಮೇಲೆ ಒಂದು ಆರ್ಡರ್ ಕಾಪಿ ಬಂದಿದೆಯಂತೆ ಆರ್ಡರ್ ಕಾಪಿಯಲ್ಲಿ ಏನಿದೆ ಅಂದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಗಂಡನ ಹೆಸರಲ್ಲಿ ಇರಬೇಕು ಮಹಿಳಾ ಅಭ್ಯರ್ಥಿಗಳ ಮದುವೆ ಆದಮೇಲೆ ಅಂತ ಇದೆಯಂತೆ ಬಟ್ ಇದು ನಮಗೆ ನೋಟಿಫಿಕೇಶನ್ ಆದಾಗ ಯಾವುದೇ ಕಾರಣಕ್ಕೂ ನಮಗೆ ಅವರು ಎಲ್ಲಿನೂ ಮೆನ್ಷನ್ ಮಾಡಿರೋದಿಲ್ಲ ಸರ್ ಇದು ಮೆನ್ಷನ್ ಮಾಡಿದಿದ್ರೆ ನಾವು ಅಭ್ಯರ್ಥಿಗಳಿಗೆ ತಪ್ಪನ್ನ ಮಾಡ್ತಾನೆ ಇರಲಿಲ್ಲ ಅವಾಗ 30 ಡೇಸ್ ಟೈಮ್ ಕೊಟ್ಟಿದ್ರು ಅವಾಗಲೇ ಅದನ್ನ ಮಾಡ್ಸಿ ನಾವು ನಮ್ಮ ಗಂಡನ ಹೆಸರಿಗೆ ಹಾಕ್ತಾ ಇದ್ವಿ ಬಟ್ ಇವಾಗ ಅದನ್ನ ತೆಗೆಬಿಟ್ಟು ನಮಗೆ ಜಿಎಂ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಬಟ್ ಜಿಎಂ ಅಲ್ಲಿ ನಾವು ಕ್ಯಾಟಗರಿ ಇರೋದು ನಮಗೆ ಜಿಎಂ ಗೆ ನಾವು ಬರೋದೇ ಇಲ್ಲ ಸರ್ ಈ ತರಾದ್ರೆ ನಮಗೆ ಅನ್ಯಾಯ ಆಗುತ್ತೆ ಸರ್ ಈ ಅನ್ಯಾಯನ ಯಾರು ಸರಿಪಡಿಸ್ತಾರೆ ಅವರು ಸರಿಪಡಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಕೇಳ್ಕೊಂತಾ ಇದೀವಿ ಸರ್ ನಾವು ಆಗಿಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಆಗುತ್ತೋ ಟೈಮ್ ಕೊಳ್ಳಿ ಸರ್ 15 ದಿನ 20 ದಿನ ನಮಗೆ ಟೈಮ್ ಕೊಳ್ಳಿ ನಾವು ಮಾಡ್ಸ್ಕೊಂಡು ಕೊಡ್ತೀವಿ ಅದನ್ನ ಅವರು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಗೆ ಕನ್ಸಿಡರ್ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಲ್ಲರಿಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್ ಬಿಸಿ ನಾಗೇಶ್ ಸರ್ ಅವರು ಸಹ ಇದಕ್ಕೆ ಉತ್ತರ ಕೊಡಬೇಕಾಗಿರುತ್ತೆ